ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿಪಿ ನಾಗರಾಜ. ಸರ್ವಜ್ಞರ ಓದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರಿಗೂ ಮೊಟ್ಟ ಮೊದಲು ನನ್ನ ನಮನಗಳನ್ನು ತಿಳಿಸುತ್ತೇನೆ. ಈ ದಿನ ಸರ್ವಜ್ಞ ಮಹಾಕವಿಯ ಕೆಲವು ವಚನಗಳನ್ನು ಕುರಿತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಅದಕ್ಕೆ ಮುಂಚೆ ನನ್ನ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ತೀನಿ. ನನ್ನ ಹೆಸರು ಸಿಪಿ ನಾಗರಾಜ. ತಾಯಿ ಅವರ ಹೆಸರು ಲಕ್ಷ್ಮೀದೇವಮ್ಮ. ನಮ್ಮ ತಂದೆಯವರು ಪುಟ್ಟೇಗೌಡ ಅಂತ. ನಮ್ಮ ಊರು ಚಕ್ಕೆರೆ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ನಾನು ಓದಿರತಕ್ಕಂಥದ್ದು MA PhD. ಕನ್ನಡ ಉಪನ್ಯಾಸಕನಾಗಿ 1971-72 ಮಂಡ್ಯ ಜಿಲ್ಲೆ ಮದ್ದೂರಿನ ಅರ್ಜುನಪುರಿ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕನಾಗಿ ಕೆಲಸ ಮಾಡಿದೆ. ಅನಂತರ 1972-2003 ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕಾಳಮುದ್ದನದೊಡ್ಡಿಯಲ್ಲಿರ್ತಕ್ಕಂಥ ಭಾರತಿ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕನಾಗಿದ್ದೆ. ಅನಂತರ 2006 ಇವತ್ತಿನವರೆಗೂ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಮಹಿಳಾ ಕಾಲೇಜಿನಲ್ಲಿ MA ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ಅತಿಥಿ ಉಪನ್ಯಾಸಕನಾಗಿ ತಗೊಳ್ತಾ ಇದ್ದೀನಿ. ಕೆಲವು ನಾಟಕಗಳನ್ನು ಬರೆದಿದ್ದೀನಿ ಮತ್ತು ಕೆಲವು ಪ್ರಬಂಧಗಳನ್ನು ಬರೆದಿದ್ದೀನಿ. ನನಗೆ ಕೆಲವು ವರ್ಷಗಳ ಹಿಂದೆ, 4-5 ವರ್ಷಗಳ ಹಿಂದೆ ಒಬ್ಬ ಲೇಖಕನ ಒಂದು ಮಾತನ್ನು ನಾನು ಓದ್ದೆ. ಆ ಲೇಖಕ ಹೇಳಿದ್ದ, ನೀನು ಕಥೆಗಾರನಾಗಿರು ಅಥವಾ ನಾಟಕಕಾರನಾಗಿರು, ಕಾದಂಬರಿಕಾರನಾಗಿರು, ಏನು ಬೇಕಾದ್ರೂ ಆಗಿರು, ಆದರೆ ನಿನ್ನ ಸೃಜನಶೀಲ ಬರಹದ ಜೊತೆ ಜೊತೆಗೆ ನಿನ್ನ ಕಾಲದವರೆಗೆ ಬಂದಿರುವ, ನಿನ್ನ ಭಾಷೆಯಲ್ಲಿ ನಿನ್ನ ಕಾಲದವರೆಗೆ ಬಂದಿರತಕ್ಕಂಥ ಸಾಹಿತ್ಯ ರಾಶಿಯಲ್ಲಿ, ಸಾಹಿತ್ಯ ಸಂಪತ್ತಿನಲ್ಲಿ ಅತ್ಯುತ್ತಮವಾದದ್ದನ್ನು, ನಿನಗೆ ಯಾವುದು ಬಹಳ ಉತ್ತಮ ಅನಿಸುತ್ತೋ ಅದನ್ನು ಇವತ್ತಿನ ಹೊಸ ತಲೆಮಾರಿಗೆ ತಲುಪಿಸುವಂಥ ಒಂದು ಹೊಣೆಗಾರಿಕೆಯು ಕೂಡ ನಿನ್ನ ಮೇಲಿದೆ ಅನ್ನತಕ್ಕಂಥ ಮಾತನ್ನಿತ್ತು, ಒಬ್ಬ ಬರಹಗಾರನ ಮೇಲಿದೆ ಅಂತ. ಇದನ್ನು ಓದಿದ ನಂತರ ನಾನು ಸರ್ವಜ್ಞನ ವಚನಗಳನ್ನು ಓದಕ್ಕೆ ಶುರು ಮಾಡಿದೆ. ಸುಮಾರು 2000 ಸರ್ವಜ್ಞನ ವಚನಗಳನ್ನು ಓದ್ತಾ ಇರಬೇಕಾದ್ರೆ ಅದರಲ್ಲಿ ನನಗೆ ಮೆಚ್ಚುಗೆಯಾದ ಕೆಲವು ವಚನಗಳನ್ನು ಆಯ್ಕೆ ಮಾಡಿಕೊಂಡು ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ KV ನಾರಾಯಣ ಅವರಿಗೆ, ನೋಡಿ ಸರ್, ಈ ವಚನಗಳಿಗೆ ಪದಗಳನ್ನು ಬಿಡಿಸಿ ಅರ್ಥವನ್ನು ಬರೆದು ಅದನ್ನು ಕನ್ನಡ ಭಾಷೆಯನ್ನು ಬಲ್ಲವರೆಲ್ಲರೂ ಕೂಡ ಅದನ್ನು ಓದಿ ತಮಗೆ ತಾವೇ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳುವಂಗೆ ಮಾಡಬೇಕು ಅಂತ ಇದ್ದೀನಿ ಅಂದ್ಬಿಟ್ಟು ಪ್ರತಿ ಪದಕ್ಕೂ ಅರ್ಥವನ್ನು ಬರೆದು ಅವರು ತೋರಿಸ್ತೆ. ಅವರು ನೋಡಿಬಿಟ್ಟು ಇದು ಹೊಸ ತಲೆಮಾರಿಗೆ ಭಾಳ ಉಪಯುಕ್ತವಾಗ್ಬೋದು, ಈ ಕಾರ್ಯವನ್ನು ಮುಂದುವರಿಸಿ ಅಂತ ಮಾರ್ಗದರ್ಶನ ನೀಡಿದರು. ನಾನು ಅದನ್ನು ಆನ್ಲೈನ್ ಮ್ಯಾಗ್ಝೈನ್ ಒಂದು ಹೊನಲು ಅಂತಿದೆ, ಹೊನಲುವಿಗೆ ಅದನ್ನು ಕಳಿಸ್ದೆ. ಹೊನಲುವಿಗೆ ಕಳಿಸಿದಾಗ ಸುಮಾರು 5-6 ವರ್ಷಗಳಾಯಿತು, ಅಲ್ಲಿಂದ ಶುರು ಆಯಿತು. ಕಳಿಸಿದಾಗ ಅವರು ಅದನ್ನು ಪ್ರಕಟಿಸ್ತಾ ಬಂದರು. ಹೊನಲುವಿನ ಸಂಪಾದಕ ವರ್ಗ ಅದನ್ನು ಆಯ್ಕೆ ಮಾಡಿಕೊಂಡು ಪ್ರಕಟಿಸಿದಾಗ ಹೊನಲುವಿನ 1000 ಓದುಗರು ಅದಕ್ಕೆ ಭಾಳ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟರು. ಈ ರೀತಿ ನನ್ನ ಸರ್ವಜ್ಞ ವಚನಗಳ ವ್ಯಾಖ್ಯಾನಕ್ಕೆ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ KV ನಾರಾಯಣರವರು ಮತ್ತು ಹೊನಲು ತಂಡದ ಸಂಪಾದಕರು ಮತ್ತು ಓದುಗರು ಕಾರಣರಾಗಿದ್ದಾರೆ. ಮತ್ತೆ ಸರ್ವಜ್ಞ ಕವಿಯ ಬಗ್ಗೆ ನಮಗೆ ಕೆಲವು ಮಾಹಿತಿಗಳು ಸಿಕ್ಕಿವೆ, ಆದರೆ ಅವು ಕೂಡ ಪ್ರಕ್ಷಿಪ್ತ ಅಂತ ಹೇಳ್ತಾರೆ. ಆತನ ಕಾಲ ಇನ್ನೂ ಸರಿಯಾಗಿ ನಿರ್ಧಾರ ಆಗಿಲ್ಲ, 16-17 ಅಂತ ಸಾಹಿತ್ಯ ಚರಿತ್ರಕಾರರು ಹೇಳ್ತಾರೆ. ಅವನ ಊರು ಧಾರವಾಡ ಜಿಲ್ಲೆಯ ಅಂಬಲೂರು, ತಂದೆ ಬಸವರಸ, ತಾಯಿ ಮಾಳಿ ಅನ್ನತಕ್ಕಂಥ ಒಂದು ದಾಖಲೆಯೂ ಇದೆ. ಆದರೆ ಇದನ್ನು ಕೆಲವು ಸಾಹಿತ್ಯ ಚಿತ್ರಕಾರರು ಬಹುಶಃ ಇದು ಪ್ರಕ್ಷಿಪ್ತ ಇರಬೇಕು, ಯಾಕಂದರೆ ಸರ್ವಜ್ಞ ಎನ್ನುವುದು ಒಬ್ಬ ವ್ಯಕ್ತಿಯ ಹೆಸರಲ್ಲ, ಅದು ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವದ ಸಾಧನೆಯ ಮೂಲಕ ಪಡ್ಕೊಂಡಿರ್ತಕ್ಕಂಥ ಒಂದು ಹೆಸರು. ಸರ್ವವನ ಜ್ಞ ಅಂದರೆ ತಿಳಿದವನೇ ಸರ್ವಜ್ಞ ಅಂತ. ಆದ್ದರಿಂದ ಸರ್ವಜ್ಞನ ಬಗ್ಗೆ ನಮ್ಮ ಕನ್ನಡದ ರಾಷ್ಟ್ರಕವಿಯಾಗಿರ್ತಕ್ಕಂಥ G.S. ಶಿವರುದ್ರಪ್ಪನವರು ಈ ಮಾತನ್ನು ಹೇಳಿದ್ದಾರೆ. ಸರ್ವಜ್ಞ ಕವಿಯ ಕಾಲ ದೇಶಾದಿ ಸಂಗತಿಗಳನ್ನು ನಾವು ನಿರ್ದಿಷ್ಟವಾಗಿ ಚೌಕಟ್ಟಿಸಿ ಹೇಳಲು ಸಾಧ್ಯವಿಲ್ಲ. ಅವನು ಹುಟ್ಟಿ
ಇಂದಿಗೆ 400 ವರ್ಷಗಳ ಮೇಲಾದುವೆಂಬುದು ನಮ್ಮ ಕಲ್ಪನೆಯೇ. ಆದರೆ ಇಷ್ಟು ಮಾತ್ರ ನಿಜ, ವಚನಕಾರರ ಕಾಲದಿಂದ ಈಚೆಗೆ 16ನೇ ಶತಮಾನದ ಒಳಗಿನ ಅವಧಿಯಲ್ಲಿ ಇದ್ದಂತ ವ್ಯಕ್ತಿತ್ವ ಸರ್ವಜ್ಞನದು. ಸರ್ವಜ್ಞನ ಒಂದೊಂದು ಬಿಡಿ ಬಿಡಿ ಪದ್ಯಕ್ಕೂ ತನ್ನದೇ ಆದ ಅಸ್ತಿತ್ವವಿದೆ. ಒಟ್ಟಾಗಿ ನೋಡಿದರೆ ಒಂದು ಧೋರಣೆ ಇದೆ. ಆ ಧೋರಣೆ ಮೂಲತಃ ಜೀವನ ಪರವಾಗಿದೆ, ಜೀವನ ವಿಮರ್ಶೆಯಾಗಿದೆ. ಸಾಹಿತ್ಯ ಜೀವನದ ವಿಮರ್ಶೆ, ಲಿಟ್ರೇಚರ್ ಇಸ್ ದಿ ಕ್ರಿಟಿಸಮ್ ಆಫ್ ಲೈಫ್ ಎಂಬ ಮ್ಯಾಥ್ಯೂ ಆರ್ನಾಲ್ಡನ ಮಾತು ಸರ್ವಜ್ಞನಿಗೆ ಅನ್ವಯಿಸುತ್ತದೆ. ಈ ಮಾತುಗಳು ನನಗೆ ಬಹಳ ಮೆಚ್ಚುಗೆ ಆಯಿತು. ಸರ್ವಜ್ಞನ ಒಂದೊಂದು ಬಿಡಿ ಬಿಡಿ ಪದ್ಯಕ್ಕೂ ತನ್ನದೇ ಆದ ಅಸ್ತಿತ್ವವಿದೆ ಅನ್ನತಕ್ಕಂಥ ಈ ಮಾತು ನನಗೆ ಬಹಳ ಮೆಚ್ಚುಗೆ ಆಯಿತು. ಆದ್ದರಿಂದ ಸುಮಾರು 90 ವಚನಗಳನ್ನು ಆಯ್ಕೆ ಮಾಡಿಕೊಂಡು ನಾನು ಪ್ರತಿಯೊಂದು ವಚನದಲ್ಲೂ ತಿಳಿದು ಬರತಕ್ಕಂಥ ಸಂಗತಿಗಳನ್ನು ಕುರಿತು ಮಾತನಾಡಲಿದ್ದೇನೆ. ನೋಡಿ, ಈ ಸರ್ವಜ್ಞನ ವಚನಗಳನ್ನು ನಾನು ಎಲ್ಲಿಂದ ಆಯ್ಕೆ ಮಾಡಿಕೊಂಡೆ ಅಂದರೆ, ಉತ್ತಂಗಿ ಚೆನ್ನಪ್ಪನವರು, ಎಲ್ ಬಸವರಾಜು ಅವರು ಮತ್ತು ರಾಘವ್ ಅಂದರೆ ರಾಮೇಗೌಡರು ಸಂಪಾದಿಸಿರುವ ಸರ್ವಜ್ಞನ ವಚನ ಸಂಪುಟಗಳಿಂದ ಈ ಕೆಳಕಂಡ 90 ವಚನಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ನೋಡಿ, ಮೊಟ್ಟ ಮೊದಲದಾಗಿ ಸರ್ವಜ್ಞನ ಒಂದು ವಚನವನ್ನು ಓದ್ತೇನೆ. ಅಕ್ಕರವ ಕಲಿತಾತ ಒಕ್ಕಲನು ತಿನ ಕಲಿತ, ಲೆಕ್ಕವ ಕಲಿತ ಕರಣಿಕನು ನರಕದಲ್ಲಿ ಹೊಕ್ಕಿರಲು ಕಲಿತ ಸರ್ವಜ್ಞ. ಮತ್ತೆ ಎರಡು ಸಾರಿ ಓದ್ತೀನಿ, ಯಾಕಂದರೆ ಓದುವಾಗಲೇ ಅದು ನಮಗೆ ಚೆನ್ನಾಗಿ ಕಮ್ಯುನಿಕೇಟ್ ಆಗುತ್ತೆ, ತಿಳಿಯುತ್ತೆ. ಅಕ್ಕರವ ಕಲಿತ ಆತ ಒಕ್ಕಲನು ತಿನ ಕಲಿತ, ಲೆಕ್ಕವ ಕಲಿತ ಕರಣಿಕನು ನರಕದಲ್ಲಿ ಹೊಕ್ಕಿರಲು ಕಲಿತ ಸರ್ವಜ್ಞ. ಈ ವಚನದಲ್ಲಿ ಏನು ಸರ್ವಜ್ಞ ಏನು ಹೇಳಿದಾನೆ? ಕಲಿತ ವಿದ್ಯೆಯಿಂದ ಜನರಿಗೆ ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡುವ ಬದಲು ಕೇಡನ್ನು ಬಗೆಯುವವರ ನೀಚತನವನ್ನು ಹೇಳಲಾಗಿದೆ. ನೋಡಿ, ಅಕ್ಕರವ ಕಲಿತಾತ, ಅಕ್ಕರ ಅಂದರೆ ಅಕ್ಷರ, ಓದು ಬರಹವನ್ನು, ಕಲಿತಾತ ಕಲಿತವನು ಅಂದರೆ ಯಾರು? ಅನೇಕ ಪದವಿಗಳನ್ನು ಡಿಗ್ರಿಗಳನ್ನು ಅಕ್ಷರಜ್ಞಾನವನ್ನು ಪಡ್ಕೊಂಡವರು. ಒಕ್ಕಲನು ತಿನ ಕಲಿತ, ನಾವೇನು ತಿಳ್ಕೊಂಡಿದ್ದೀವಿ? ಅಕ್ಷರದ ಮೂಲಕ ಅರಿವು ಬರುತ್ತೆ, ಅರಿವಿನ ಮೂಲಕ ವ್ಯಕ್ತಿ ಜಾಗೃತನಾಗ್ತಾನೆ ಅಂತ ನಾವು ತಿಳ್ಕೊಂಡಿದ್ರೆ ಸರ್ವಜ್ಞ ಹೇಳ್ತಾ ಇದ್ದಾನೆ, ಇಲ್ಲ ಇಲ್ಲ, ಓದು ಬರಹ ಕಲಿತವನು ಒಕ್ಕಲನು ತಿನ ಕಲಿತ. ಒಕ್ಕಲು ಅಂದರೆ ಜನ ಸಮುದಾಯ, ಪ್ರಜೆಗಳು, ನಾಡಿನ ಜನರು. ಹಾಗಾದರೆ ಜನರನ್ನು ತಿನ ಕಲಿತ ಅಂದರೆ, ತಿನ್ನಲು ಕಲಿತ ಅಂದ್ರೇನು? ನಾನಾ ಬಗೆಗಳಲ್ಲಿ ಜನರನ್ನು ವಂಚಿಸಿ ಸುಲಿಗೆ ಮಾಡಿ ನಾಡಿನ ಸಂಪತ್ತನ್ನು ಲೂಟಿ ಮಾಡುವುದರಲ್ಲಿ ನುರಿತವನಾದ. ಹಾಗಾದರೆ ಇವತ್ತು ನೀವೇ ಆಲೋಚನೆ ಮಾಡಿ ನೋಡಿ, ಅನಕ್ಷರಸ್ಥ ಅಂದರೆ ಅಕ್ಷರಜ್ಞಾನವಿಲ್ಲದ ಒಬ್ಬ ವ್ಯಕ್ತಿ ಕೇಡನ್ನು ಬಗೆದರೆ ಮತ್ತೊಬ್ಬನಿಗೆ ಕೇಡನ್ನು ಬಗ್ತಾನೆ, ಒಂದು ಮನೆಗೆ ಕೇಡನ್ನು ಬಗೆಯಬಲ್ಲ, ಹೆಚ್ಚು ಅಂದರೆ ಒಂದು ಊರನ್ನು ನಾಶ ಮಾಡಬಲ್ಲ. ಆದರೆ ಅಕ್ಷರವನ್ನು ಕಲಿತ ಮಂದಿ ಆಡಳಿತದ ಅನೇಕ ಪ್ರಮುಖ ಸ್ಥಾನಗಳಲ್ಲಿ ಇದ್ದವರು ಮಾಡುವಂತಹ ಕೆಟ್ಟದ್ದು ಅಂದರೆ, ಉದಾಹರಣೆಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮುಂತಾದ ಎಲ್ಲ ಕಡೆಯಲ್ಲಿರ್ತಕ್ಕಂಥವರು ಕೂಡ ಅಕ್ಷರವಂತರೆ. ಈ ಅಕ್ಷರವಂತರು ಮಾಡುವ ದ್ರೋಹಕ್ಕೆ ಇಡೀ ಒಂದು ಸಮಾಜ, ಇಡೀ ಒಂದು ಜನಸಮುದಾಯ, ಇಡೀ ಒಂದು ನಾಡೇ ನಾಶವಾಗುತ್ತೆ. ಆದ್ದರಿಂದ ಅಕ್ಷರವನ್ನು ಕಲಿತವರು ನಾಡಿಗೆ ದ್ರೋಹವನ್ನು ಬಗೆಯಬಾರದು ಅನ್ನತಕ್ಕಂಥ ಸಂಗತಿಯನ್ನು ಸರ್ವಜ್ಞ ಹೇಳ್ತಾ ಇದ್ದಾರೆ. ಮುಂದಕ್ಕೆ ನೋಡಿ, ಲೆಕ್ಕವ ಕಲಿತ ಕರಣಿಕನು, ಲೆಕ್ಕವ ಕಲಿತ, ಲೆಕ್ಕ ಅಂತಂದರೆ ಆ ಬರೀ ಸಂಖ್ಯೆ ಮಾತ್ರ ಅಲ್ಲ, ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಮುಂತಾದ ಎಲ್ಲ ಲೆಕ್ಕಾಚಾರವನ್ನು ಹಾಕತಕ್ಕಂಥ ಕರಣಿಕನು. ಕರಣಿಕ ಅಂದರೆ ನೇರವಾದ ಅರ್ಥ ಶಾನುಭೋಗ, ವಿಲೇಜ್ ಅಕೌಂಟೆಂಟ್, ಲೆಕ್ಕಪತ್ರಗಳನ್ನು ಸಿದ್ಧ ಮಾಡುವವನು. ಇಲ್ಲಿ ಹಾಗಲ್ಲ, ಇಲ್ಲಿ ಕರಣಿಕ ಅಂದರೆ ಇಡೀ ನಾಡನ್ನಾಳುವ ಗದ್ದುಗೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು. ಲೆಕ್ಕವ ಕಲಿತ ಕರಣಿಕನು ನರಕದಲ್ಲಿ ಹೊಕ್ಕು ಇರಲು ಕಲಿತ ಸರ್ವಜ್ಞ. ನರಕ ಅಂದರೆ ನಮಗೆಲ್ಲ ನಮ್ಮ ಪರಂಪರೆಯಿಂದ ಹೇಳ್ತೀವಿ, ಈ ಲೋಕದಲ್ಲಿ ಯಾರು ಒಳ್ಳೆಯದನ್ನು ಮಾಡಿ ಸಾವನ್ನಪ್ತಾನೋ ಅವನು ಸತ್ತ ನಂತರ ಎಲ್ಲ ಸುಖವನ್ನು ಕೊಡ್ತಕ್ಕಂಥ ಸ್ವರ್ಗಕ್ಕೆ ಹೋಗ್ತಾನೆ, ಸ್ವರ್ಗ ಅಂದರೆ ಸುಖದ ನೆಲೆ ಅಂತ. ನರಕ ಅಂದರೆ ಇಲ್ಲಿ ಯಾರು ಕೆಟ್ಟದನ್ನು ಮಾಡಿರ್ತಾರೋ ಅವರು ಸತ್ತ ಮೇಲೆ ನರಕಕ್ಕೆ ಹೋಗ್ತಾರೆ, ಆ ನರಕದಲ್ಲಿ ನಾನಾ ಬಗೆಯ ವೇದನೆಗಳಿಗೆ ಒಳಗಾಗ್ತಾರೆ ಅಂತ ಹೇಳ್ತೀವಿ. ನೋಡಿ, ಈ ಕಲಿತವರು ಮಾಡುವ ಇಂಥ ನೀಚ ಕಾರ್ಯದಿಂದ ಇವತ್ತು ನಾಡಿನ ಜನರ ಜೀವನವೇ ನರಕವಾಗಿದೆ. ನರಕದಲ್ಲಿ ಹೊಕ್ಕಿರಲು ಕಲಿತ ಸರ್ವಜ್ಞ, ಅವನು ಮಾಡುವಂಥ ಕೆಟ್ಟದ್ರಿಂದ ಅವನಿಗೂ ಮಾತ್ರ
ಕೆಟ್ಟದ್ದಾಗಲಿಲ್ಲ, ಇಲ್ಲಿ ನರಕ ಅಂದರೆ ದುಃಖ, ಸಂಕಟ, ವೇದನೆ ಅಂತ. ಅವನಿಗೆ ಮಾತ್ರ ಅಲ್ಲ, ಇಡೀ ನಾಡೇ ಸಂಕಟದಲ್ಲಿ ಬೀಳ್ತಾ ಇದೆ. ಅದರಿಂದ ಈ ವಚನದಲ್ಲಿ ಕಲಿತ ವಿದ್ಯೆಯಿಂದ ಜನರಿಗೆ ಮತ್ತು ಸಮಾಜಕ್ಕೆ ಒಳಿತನ್ನೇ ಮಾಡಬೇಕೇ ಹೊರತು ಕೇಡನ್ನು ಬಗೆಯಬಾರದು ಅನ್ನತಕ್ಕಂಥ ಎಚ್ಚರವನ್ನು ನಾವು ಸರ್ವಜ್ಞ ಕವಿ ಕೊಟ್ಟಿದ್ದಾರೆ. ಮುಂದಕ್ಕೆ ನೋಡಿ, ಸರ್ವಜ್ಞನ ಪ್ರತಿಯೊಂದು ವಚನಗಳು ಕೂಡ ಮಾನವನ ಬದುಕಿಗೆ ಅಗತ್ಯವಾಗಿರ್ತಕ್ಕಂಥ, ದಿನನಿತ್ಯದ ಬದುಕಿಗೆ ಅಗತ್ಯವಾಗಿರ್ತಕ್ಕಂಥ ವಿಚಾರಗಳನ್ನೇ ಹೇಳ್ತವೆ. ಎರಡನೇ ವಚನ, ಅಡಿಗಳು ಏಳವು ನುಡಿಗಳು ತೋರವು, ಮಡದಿಯರು ಮನಕ್ಕೆ ಸೊಗಸರು, ಮಡದಿಯರು ಮನಕ್ಕೆ ಸೊಗಸರು, ಕೂಳೊಂದುಗಳಿಗೆ ತಪ್ಪಿದರೆ ಸರ್ವಜ್ಞ. ಅಡಿಗಳು ಏಳವು, ನೋಡಿ ಈ ವಚನದಲ್ಲಿ ಏನೇನು ಹೇಳ್ತಾ ಇದ್ದಾರೆ ಅಂದರೆ, ಹಸಿವನ್ನು ನೀಗಿಸಿ ಜೀವದ ಉಳಿವಿಗೆ ಕಾರಣವಾಗಿರುವ ಕೂಳು, ಕೂಳು ಅಂದರೆ ಅನ್ನ, ಹಳಗನ್ನಡದಲ್ಲಿ ಕೂಳು ಅಂದರೆ ಅನ್ನ, ಆಹಾರ, ನಾವು ಉಣುವಂಥ ಉಣಿಸು ತಿನಿಸುಗಳು. ಕೂಳಿನ ಮಹಿಮೆಯನ್ನು ಕೊಂಡಾಡಲಾಗಿದೆ. ಅನ್ನ ಒಂದಿಲ್ಲದೇ ಇದ್ದರೆ ಜಗತ್ತಲ್ಲಿ ಮನುಷ್ಯ ಪ್ರಾಣಿ ಅನ್ನತಕ್ಕಂಥ ಅವನು ಅತ್ಯಂತ ದುಃಖಕ್ಕೆ ಸಂಕಟಕ್ಕೆ ಒಳಗಾಗ್ತಾನೆ. ನೋಡಿ ಅದನ್ನು ಹೇಳ್ತಾರೆ, ಅಡಿಗಳು ಏಳವು, ಒಂದು ವೇಳೆ ಉಣ್ಣಕ್ಕೆ ಅನ್ನ ಇಲ್ಲದೇ ಇದ್ದರೆ ಆತನ ಸ್ಥಿತಿ ಹೆಂಗಾಗುತ್ತೆ? ಅಡಿಗಳು ಅಂದರೆ ಅಡಿ ಅಂದರೆ ಪಾದ, ಪಾದಗಳು ಏಳವು, ಒಂದು ಹೆಜ್ಜೆ ಮುಂದಿಡೋಕ್ಕಾಗ್ತಾ ಇಲ್ಲ ಆತನಿಗೆ, ಕೈಕಾಲ ಬತ್ತಾ ಇಲ್ಲ. ನುಡಿಗಳು ತೋರವು, ನುಡಿ ಅಂದರೆ ಮಾತು, ಏನು ಮಾತಾಡಬೇಕು ಅನ್ನೋದೇ ತೋರ್ತಾ ಇಲ್ಲ. ಉಸಿರಾಡೋಕೆ, ಉಸಿರು ಬಿಡೋಕ್ಕೆ ಅವನಿಗೆ ಶಕ್ತಿ ಇಲ್ವಲ್ಲ. ಅಡಿಗಳು ಏಳವು ನುಡಿಗಳು ತೋರವು, ಮಡದಿಯರು ಮನಕ್ಕೆ ಸೊಗಸರು. ಮಡದಿಯರು ಅಂದರೆ ಹೆಣ್ಣುಗಳು, ಹೆಂಗಸರು ಅಂದರೆ ಮನುಷ್ಯನ ಮುಖ್ಯವಾಗಿರ್ತಕ್ಕಂಥ ಕಾಮದ ಅಭಿರುಚಿಯು ಕೂಡ ಅವನಿಗೆ ಇಲ್ಲವಾಗುತ್ತೆ. ಕೂಳೊಂದು ಗಳಿಗೆ ತಪ್ಪಿದರೆ ಸರ್ವಜ್ಞ, ಕೂಳು ತಿನ್ನುವ ಅನ್ನ ಒಂದು ಗಳಿಗೆ ತಪ್ಪಿದರು, ಒಂದು ಒಂದು ದಿನ ಇಲ್ಲದೇ ಇದ್ದರೆ ಇಂಥ ಸ್ಥಿತಿಗೆ ಒಳಗಾಗ್ತಾನೆ. ಅಲ್ಲಿಗೆ ಸರ್ವಜ್ಞ ಇಲ್ಲಿ ಒಂದು ಮುಖ್ಯವಾದ ಅಂಶ ಹೇಳ್ತಾ ಇದ್ದಾನೆ, ಜಗತ್ತಿನ ಎಲ್ಲ ಜೀವಿಗಳಿಗೆ, ನಾಡಿನ ಎಲ್ಲ ಜೀವಿಗಳಿಗೆ ಎರಡೊತ್ತು ಅಥವಾ ಮೂರೊತ್ತೋ ಊಟ ಮಾಡುವಂಥ ಒಂದು ವ್ಯವಸ್ಥೆ ಇರಬೇಕು. ಇಲ್ಲದೇ ಇದ್ದರೆ, ಅನ್ನ ಇಲ್ಲದೇ ಇದ್ದರೆ ಅಂಥ ಸ್ಥಿತಿಯಲ್ಲಿ ಮನುಷ್ಯ ಅಪಾರವಾದ ಸಂಕಟಕ್ಕೆ ಒಳಗಾಗ್ತಾನೆ ಅಂತ. ಮತ್ತೆ ಅನ್ನದ ಬಗ್ಗೆನೇ ಹೇಳ್ತಾ, ಮನುಷ್ಯ ಯಾವ ಬಗೆಯ ಸಾಮಾಜಿಕ ನಡೆನುಡಿಗಳನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಶ್ರೇಷ್ಠವಾದ ಒಂದು ವಚನವನ್ನು ಹೇಳ್ತಾನೆ ನೋಡಿ. ಅನ್ನವನ್ನು ಇಕ್ಕುವುದು ನನ್ನಿಯ ನುಡಿಯುವುದು, ತನ್ನಂತೆ ಪರರ ಬಗೆಯುವುದು, ತನ್ನಂತೆ ಪರರ ಬಗೆಯುವುದು ಸ್ವರ್ಗ ತಾ ಭಿನ್ನಾಣವಲ್ಲ ಸರ್ವಜ್ಞ. ಅನ್ನವನ್ನು ಇಕ್ಕುವುದು ನನ್ನಿಯ ನುಡಿಯುವುದು, ತನ್ನಂತೆ ಪರರ ಬಗೆಯುವುದು, ತನ್ನಂತೆ ಪರರ ಬಗೆಯುವುದು ಸ್ವರ್ಗ ತಾ ಭಿನ್ನಾಣವಲ್ಲ ಸರ್ವಜ್ಞ. ಹಾಗಾದರೆ ಒಬ್ಬ ಮನುಷ್ಯ ಹೇಗೆ ಈ ಜಗತ್ತಲ್ಲಿ ಬಾಳ್ಬೇಕು? ನೋಡಿ, ನಾನಾಗ್ಲಿ ನೀವಾಗ್ಲಿ, ನಾನು ಒಬ್ಬೊಬ್ಬನೇ ಈ ಜಗತ್ತಲ್ಲಿಲ್ಲ, ನನ್ನಂತಹ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ, ಕೋಟಿಗಟ್ಟಲೆ ಜನ ಬದುಕ್ತಾ ಇದ್ದಾರೆ. ಹಾಗಾದರೆ ನಾನೂ ಸುಖವಾಗಿದ್ದು ಎಲ್ಲರೂ ಸುಖವಾಗಿರುವಂತೆ ಬಾಳ್ಬೇಕಾದ್ರೆ ನಮ್ಮ ನಡೆನುಡಿ ಹೇಗಿರಬೇಕು? ಸರ್ವಜ್ಞ ಹೇಳ್ತಾನೆ, ಅನ್ನವನ್ನು ಇಕ್ಕುವುದು. ನೋಡಪ್ಪ, ನೀನು ದುಡಿಮೆ ಮಾಡಿದ್ಮೇಲೆ, ನಿನಗೆ ಅಗತ್ಯಗಳು ಪೂರೈದ್ಮೇಲೆ ನೀನು ಕೂಡ ಬೇರೆಯವರಿಗೆ ಸ್ವಲ್ಪ ಅನ್ನದಾನವನ್ನು ಮಾಡು, ಅಂದರೆ ನೆರವನ್ನು ನೀಡು. ನನ್ನಿಯ ನುಡಿಯುವುದು, ನನ್ನಿ ಅಂದರೆ ಸತ್ಯ, ವಾಸ್ತವ, ದಿಟ. ಯಾವುದು ಸತ್ಯವೋ ಯಾವುದು ನಿಜವೋ ಅದನ್ನು ಮಾತ್ರ ಮಾತಾಡು. ಸುಳ್ಳುಗಳನ್ನು ಹಬ್ಬಿಸಬೇಡ, ಕಟ್ಟು ಕಥೆಗಳನ್ನು ಹಬ್ಬಿಸಬೇಡ, ಸತ್ಯವನ್ನು ಮಾತಾಡು. ತನ್ನಂತೆ ಇತರ ಪರರನ್ನು ಬಗೆಯುವುದು, ಬಗೆ ಅಂದರೆ ಭಾವಿಸುವಂತ, ತನ್ನಂತೆ ಪರರ ಬಗೆಯುವುದು. ಏನು ಈಗಾಗಾದರೆ ತನ್ನಂತೆ ಅಂದರೆ ನನ್ನ ಹಾಗೆ. ನೋಡಿ, ನಾನಾಗಲಿ ನೀವಾಗಲಿ ಜೀವನದಲ್ಲಿ ಏನನ್ನು ಬಯಸ್ತೀವಿ? ನನಗೆ ಅನ್ನ ಬೇಕು, ನನಗೆ ಬಟ್ಟೆ ಬೇಕು, ನನಗೆ ವಸತಿ ಬೇಕು, ನನಗೆ ವಿದ್ಯೆ ಬೇಕು, ನನಗೆ ಉದ್ಯೋಗ ಬೇಕು, ನನಗೆ ಆರೋಗ್ಯ ಬೇಕು. ಹಾಗಾದರೆ ನನಗೆ ಹೇಗೆ ಅನ್ನ, ಬಟ್ಟೆ, ವಸತಿ, ವಿದ್ಯೆ, ಉದ್ಯೋಗ, ಆರೋಗ್ಯ ಲಭಿಸಿ ನಾನು ಹೇಗೆ ಸುಖವಾಗಿರಬೇಕು ಅನ್ನಿಸ್ ಬಯಸ್ತೀನೋ ಹಾಗೆ ತನ್ನಂತೆ ಪರರ ಬಗೆಯುವುದು, ಬೇರೆಯವರಿಗೂ ಕೂಡ ಇದೆಲ್ಲವೂ ಲಭಿಸುವಂತಾಗಲಿ, ದೊರೆಯುವಂತಾಗಲಿ ಎಂಬ ಆಲೋಚನೆಯನ್ನು ಮಾಡಿಕೊಂಡು ಬೇರೆಯವರ ಅನ್ನವನ್ನು ಕಸಿಯುವ, ಬೇರೆಯವರ ಬದುಕನ್ನು ಹಾಳು ಮಾಡದಂತೆ ಬದುಕುವಂಥ ಒಳ್ಳೆಯ ನಡೆನುಡಿಯನ್ನು ಕಲಿತರೆ ಅದು ತನ್ನಂತೆ ಇತರರು ಬಾಳಲಿ ಬದುಕಲಿ ಅಂತಕ್ಕಂಥ ಹಂಬಲವನ್ನು ಹೊಂದಿದಾಗುತ್ತೆ. ತನ್ನಂತೆ ಪರರ ಬಗೆಯುವುದು ಸ್ವರ್ಗ
ತಾ ಭಿನ್ನಾಣವಲ್ಲ ಸರ್ವಜ್ಞ. ನೋಡಿ, ಸರ್ವಜ್ಞನಾಗಲಿ ವಚನಕಾರರಾಗಲಿ ಅವರೆಲ್ಲ ಹೇಳ್ತಾರೆ, ಸ್ವರ್ಗ ನರಕ ಬೇರಿಲ್ಲ ಕಾಣಿರೋ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತಾರೆ. ಸ್ವರ್ಗ ಅಂದರೆ ಏನಂತ ಅರ್ಥ? ಅದೊಂದು ಸುಖದ ಬೀಡು ಅಂತ, ಅಲ್ಲಿ ನಾವು ಬಯಸಿದ್ದೆಲ್ಲವೂ ಬರುತ್ತೆ ಅಂತ. ನರಕ ಅಂದರೆ ಏನು? ದುಃಖದ ನೆಲೆ ಅಂತ. ಇಲ್ಲಿ ಸರ್ವಜ್ಞ ಹೇಳ್ತಾ ಇದ್ದಾನೆ, ಮೇಲೆಲ್ಲೋ ಸ್ವರ್ಗ ಇಲ್ಲ, ನೀನು ಪರರಿಗೆ ಅನ್ನವನ್ನು ಇಕ್ಕಿದ್ರೆ, ಅಂದರೆ ದಯೆ ಮತ್ತು ಕರುಣೆಯಿಂದ ಬೇರೆಯವ್ರನ್ನ ನೋಡಿಕೊಂಡ್ರೆ, ಸತ್ಯವನ್ನು ನುಡಿದ್ರೆ ಮತ್ತು ಬೇರೆಯವನ್ನ ನಿನ್ನಂಗೆ ಭಾವಿಸಿದ್ರೆ, ಆ ಸ್ವರ್ಗವೆಂಬುದು ಇಲ್ಲೇ ಈ ದರೆಯಲ್ಲೇ ನೀನಿರುವ ಎಡೆಯಲ್ಲೇ ಇರ್ತದೆ. ಸ್ವರ್ಗತ ಬೇರೆ ಭಿನ್ನಾಣ, ಭಿನ್ನಾಣ ಅಂದರೆ ಚೆಲುವು, ಸೊಬಗು, ಸುಂದರ ಅಂತ. ನೀನಿರುವ ಈ ಭೂಮಿಯೇ ಸ್ವರ್ಗದಂತೆ ಅತ್ಯಂತ ಸುಖಮಯವಾಗುತ್ತದೆ. ಅಲ್ಲಿಗೆ ಸರ್ವಜ್ಞ ಹೇಳ್ತಾ ಇರ್ತಕ್ಕಂಥದ್ದು, ನಿನ್ನ ನಡೆನುಡಿಗಳು ಚೆನ್ನಾಗಿರಬೇಕು, ನೀನು ಕರುಣೆಯಿಂದ ಕೂಡಿರಬೇಕು. ಮತ್ತೊಂದು ನೋಡಿ, ನಾವೆಲ್ಲ ಸಮಾಜದಲ್ಲಿ ನೋಡ್ತಾ ಇರ್ತೀವಿ, ಈಗಂತೂ ಈ ಮೀಡಿಯಾಗಳು ಇವೆಲ್ಲ ಬಂದ ಮೇಲಂತೂ, ಮಾಧ್ಯಮಗಳು, ಬೇರೆ ಬೇರೆ ಮಾಧ್ಯಮಗಳು ಬಂದಮೇಲೆ ಪ್ರತಿಯೊಬ್ಬರೂ ಮಾತಾಡ್ತಾ ಇದ್ದಾರೆ, ಪ್ರತಿಯೊಬ್ಬರೂ ಮಾತಾಡ್ತಾ ಇದ್ದಾರೆ, ಮಾತೇ ಎಲ್ಲ ಕಡೆ ಕೇಳಿಬರ್ತಾ ಇದೆ. ಆ ಮಾತಿನ ಬಗ್ಗೆ, ಕೆಲಸದ ಬಗ್ಗೆ ಸರ್ವಜ್ಞ ಏನು ಹೇಳಿದ ನೋಡಿ, ಆಡದೆ ಮಾಡುವವ ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವನು ಮಧ್ಯಮನು, ಆಡಿ ಮಾಡುವನು ಮಧ್ಯಮನು ಅದಮ ತಾನಾಡಿಯೂ ಮಾಡದವ ಸರ್ವಜ್ಞ. ಆಡದೆ ಮಾಡುವವ ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವನು ಮಧ್ಯಮನು, ಆಡಿ ಮಾಡುವನು ಮಧ್ಯಮನು ಅದಮ ತಾನಾಡಿಯೂ ಮಾಡದವ ಸರ್ವಜ್ಞ. ವ್ಯಕ್ತಿಯೊಬ್ಬನು ಆಡುವ ಮಾತು ಮತ್ತು ಮಾಡುವ ಕೆಲಸದ ರೀತಿಯು ಅವನ ವ್ಯಕ್ತಿತ್ವವನ್ನು ಹೇಗೆ ರೂಪಿಸುತ್ತದೆ ಅನ್ನತಕ್ಕಂಥದ್ದನ್ನು ಸರ್ವಜ್ಞ ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಮೂರು ವ್ಯಕ್ತಿತ್ವ. ಉತ್ತಮ ಅಂದರೆ ಒಳ್ಳೆ ನಡೆನುಡಿ ಉಳ್ಳವನು, ಮಧ್ಯಮ ಅವನಲ್ಲಿ ಒಳ್ಳೆತನನೂ ಇದೆ ಸ್ವಲ್ಪ ಕೆಟ್ಟತನನೂ ಇದೆ, ಇವನ್ನ ಮಧ್ಯಮ. ಅದಮ ಅವನೇನಿದ್ರೂ ಬರೀ ನೀಚ ಕಾರ್ಯಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಯೇ. ನೋಡಿ, ಈ ಮೂರು ಜನರ ನಡೆನುಡಿ ಹೇಗಿರ್ತದೆ ಅಂದರೆ, ಆಡದೆ ಮಾಡುವವ ರೂಢಿಯೊಳಗೆ ಉತ್ತಮನು. ರೂಢಿ ಅಂದರೆ ಇಲ್ಲಿ ಭಾವಾರ್ಥ ಜನಸಮುದಾಯದಲ್ಲಿ, ಲೋಕದಲ್ಲಿ, ಜಗತ್ತಿನಲ್ಲಿ ಅಂತ. ಆಡದೆ ಮಾಡುವವನು, ಕೆಲವರು ಇರ್ತಾರೆ ಅವರು ತಾವು ಏನು ಒಳ್ಳೆಯ ಕಾರ್ಯವನ್ನು ಮಾಡ್ತೀವಿ ಅನ್ನೋದನ್ನು ಮೊದಲೇ ಹೇಳುವುದಿಲ್ಲ, ಆ ಕಾರ್ಯವನ್ನು ಮಾಡಿ ತೋರಿಸ್ತಾರೆ. ಇದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ತಾಯಂದಿರೇ ಸಾಕ್ಷಿ. ತಾಯಿ ಯಾವತ್ತೂ ಬೆಳಿಗ್ಗೆ ಎದ್ದು ಕೂಡಲೇ ಭಾಷಣ ಮಾಡೋದಿಲ್ಲ, ನಾನು ಇಂತಿಂಥದ್ದು ಮಾಡ್ತೀನಿ, ಇಂತಿಂಥದ್ದು ಮಾಡ್ತೀನಿ ಅಂತ. ಆದರೆ ಮನೆ ಮಂದಿಗೆಲ್ಲ ಅನ್ನವನ್ನಿಕ್ಕುವ, ಮನೆ ಮಂದಿಗೆಲ್ಲ ನೆಮ್ಮದಿಯನ್ನು ಉಳಿಯುವ ಕಾರ್ಯವನ್ನು ಆಡದೇ ಮಾಡುತ್ತಾಳೆ. ಹೊಲಗದ್ದೆಗಳಲ್ಲಿ ದುಡಿತಕ್ಕಂಥ ರೈತರು ಯಾರೂ ಕೂಡ ಭಾಷಣವನ್ನು ಮಾಡಿಬಿಟ್ಟು ಹೊಲಕ್ಕೆ ಇಳಿಯುವುದಿಲ್ಲ, ದುಡಿತಾರೆ, ದುಡಿದ್ಬಿಟ್ಟು ಅದರ ಫಲವನ್ನು ಕೊಡ್ತಾರೆ. ಹಾಗಾದರೆ ಆಡದೆ ಮಾಡುವವನು ಉತ್ತಮ ವ್ಯಕ್ತಿ. ಮುಂದಕ್ಕೆ ನೋಡಿ, ಆಡಿ ಮಾಡುವನು ಮಧ್ಯಮನು. ಇನ್ನು ಕೆಲವರು ಇರ್ತಾರೆ, ತಾವೇನು ಒಳ್ಳೆಯ ಕಾರ್ಯ ಮಾಡ್ತೀವಿ ಅನ್ನೋದನ್ನ ಮೊದಲೇ ಇತರ ಮುಂದೆ ಹೇಳ್ಕೊಳ್ತಾರೆ, ಆಮೇಲೆ ಅದಕ್ಕೆ ತಕ್ಕಂತೆ ಆ ಕಾರ್ಯವನ್ನು ಮಾಡ್ತಾರೆ. ಅಲ್ಲಿಗೆ ಆಡಿ ಮಾಡುವನು ಮಧ್ಯಮನು, ಮೊದಲು ಹೇಳ್ಕೊಂಡು ಸ್ವಲ್ಪ ಜಂಬ ಕೊಚ್ಕೊಳ್ತಾನೆ, ನಾನು ಹಿಂಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ, ಅದಕ್ಕೆ ತಕ್ಕಂತೆ ಮಾಡ್ತಾನೆ, ಅದರಿಂದ ಇವನು ಮಧ್ಯಮ. ಇನ್ನು ಕೆಲವರು ಇರ್ತಾರೆ ನೋಡಿ, ಅದಮ ತಾನು ಆಡಿಯೂ ಮಾಡದವ ಸರ್ವಜ್ಞ. ಅದಮ ನೀಚ, ಅವನು ಕೇವಲ ಆಡಿಯೂ ಮಾತಾಡ್ತಾನೆ, ದೊಡ್ಡ ದೊಡ್ಡ ಆದರ್ಶದ, ಸತ್ಯದ, ನೀತಿಯ, ನ್ಯಾಯದ ಮಾತುಗಳನ್ನು ಭಾಳ ಚೆನ್ನಾಗಿ ಆಡ್ತಾನೆ, ಆದರೆ ಯಾವುದೊಂದನ್ನು ಕೂಡ ಮಾಡುವುದಿಲ್ಲ, ಆತ ಅದಮ. ಅದರಿಂದ ಸರ್ವಜ್ಞ ಹೇಳ್ತಾ ಇದ್ದಾನೆ, ನೀನೇನಾದರೂ ಮಾಡಬೇಕಾದ್ರೆ ಮೊಟ್ಟ ಮೊದಲು ಮೌನದಿಂದ ನೀನು ಆ ಕಾರ್ಯವನ್ನು ಮಾಡು, ನೀನು ಮಾಡುವ ಕಾರ್ಯವೇ ಜಗತ್ತಿಗೆ ಇತರರಿಗೆ ಒಳ್ಳೆಯದನ್ನು ಮಾಡ್ತದೆ. ಮುಂದಿನ ಮತ್ತೊಂದು ವಚನ ನೋಡಿ. ನೋಡಿ, ಸರ್ವಜ್ಞನ ಎಲ್ಲ ವಚನಗಳು ನಮ್ಮನ್ನೇನು ಮಾಡ್ತಾ ಇದೆ ಅಂದರೆ, ಯಾವುದೋ ದೇವಮಾನವರನ್ನಾಗಿ ಮಾಡ್ತಿಲ್ಲ ನಮ್ಮನ್ನು, ಅಥವಾ ಯಾವುದೋ ಜಾತಿ ಧರ್ಮಕ್ಕೆ ಕಟ್ಟು ಬಿದ್ದ ಧಾರ್ಮಿಕ ವ್ಯಕ್ತಿಗಳನ್ನಾಗಿ ಮಾಡ್ತಿಲ್ಲ. ನಮ್ಮನ್ನು ಏನು ಮಾಡ್ತಾ ಇದೆ? ನಾನು ನನ್ನಂತೆ ಇರತಕ್ಕಂಥ ಲಕ್ಷಾಂತರ ಕೋಟಿಗಟ್ಟಲೆ ಜನರ ನಡುವೆ ನಾನೊಬ್ಬ ಉತ್ತಮ ಮನುಷ್ಯನಾಗಿ ಬಾಳಬೇಕು ಅನ್ನತಕ್ಕಂಥ ಅರಿವನ್ನು ಮೂಡಿಸ್ತಾ ಇದೆ. ಅಲ್ಲಿಗೆ ಸರ್ವಜ್ಞನ ವಚನಗಳು ನಮಗೊಂದು ಸಾಮಾಜಿಕ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕೆ ಬೇಕಾಗಿರ್ತಕ್ಕಂಥ ಶ್ರೇಷ್ಠವಾದ ಸಂಗತಿಗಳನ್ನು ತಿಳಿಸ್ತಾ ಇದೆ. ನೋಡಿ, ಮತ್ತೊಂದು ವಚನ ಹೇಗಿದೆ? ಆರೈದು ನಡೆವವನು, ಆರೈದು ನುಡಿವವನು, ಆರೈದು ಅಡಿಯನ್ನು ಇಡುವವನು,
ಆರೈದು ಅಡಿಯನ್ನು ಇಡುವವನು ಲೋಕಕ್ಕೆ ಆರಾಧ್ಯನಕ್ಕೂ ಸರ್ವಜ್ಞ. ನೋಡಿ ಎಷ್ಟು ಚೆನ್ನಾಗಿದೆ. ಯಾವೊಬ್ಬ ವ್ಯಕ್ತಿ ಈ ಜಗತ್ತಲ್ಲಿ ಈ ಸಮಾಜದಲ್ಲಿ, ನಾವು ಕುಟುಂಬದ ನೆಲೆಯಲ್ಲಿ ದುಡಿತೀವಿ, ಕುಟುಂಬದಲ್ಲಿರ್ತೀವಿ, ನೆಕ್ಸ್ಟ್ ಅದು ಬಿಟ್ಟರೆ ದುಡಿಮೆಯ ನೆಲೆ, ನಾವೆಲ್ಲೆಲ್ಲಿ ಕೆಲಸ ಮಾಡ್ತೀವೋ ಅಲ್ಲಿರ್ತೀವಿ, ನೆಕ್ಸ್ಟು ಸಾರ್ವಜನಿಕ ನೆಲೆ. ಸಾರ್ವಜನಿಕ ಅಂದರೆ ಹೊರಗಡೆ ಬೇರೆ ಕಡೆ ಬಸ್ ಸ್ಟ್ಯಾಂಡೋ ರೈಲ್ವೆ ನಿಲ್ದಾಣವೋ ಒಂದು ಹೋಟ್ಲೋ ಇಂಥ ಕಡೆ. ಹಾಗಾದರೆ ಒಬ್ಬ ವ್ಯಕ್ತಿ ದುಡಿಮೆಯ ನೆಲೆಯಲ್ಲಾಗಲಿ, ಕುಟುಂಬದ ನೆಲೆಯಲ್ಲಾಗಲಿ, ಸಾರ್ವಜನಿಕ ನೆಲೆಯಲ್ಲಾಗಲಿ, ಬೇರೆಯವರಿಂದ ಒಂದು ಒಳ್ಳೆಯ ಗೌರವ ಮನ್ನಣೆ ಪಡಿಬೇಕಾದ್ರೆ ಅವನು ಹೇಗಿರಬೇಕು ಅಂತ ಸರ್ವಜ್ಞನಲ್ಲಿ ನೋಡಿ. ಆರೈದು ನಡೆವವನು, ನಡೆ ಅಂದರೆ ಆಚರಣೆ, ವರ್ತನೆ, ಸೋಷಿಯಲ್ ಬಿಹೇವಿಯರ್ ಅಂತ, ಸಾಮಾಜಿಕ ವರ್ತನೆ. ಆರೈದು, ಆರೈದು ಅಂದರೆ ಯಾವುದೇ ಒಂದು ಸಂಗತಿಯಿಂದ, ಕೆಲಸದಿಂದ ಉಂಟಾಗಬಹುದಾದ ಒಳ್ಳೆಯದನ್ನು ಕೆಟ್ಟದ್ದನ್ನು ಒರೆ ಹಚ್ಚಿ ನೋಡಿ. ಇಲ್ಲವೇ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಅದರ ಉಂಟಾಗತಕ್ಕಂಥ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಮೊಟ್ಟ ಮೊದಲು ಚೆನ್ನಾಗಿ ಆಲೋಚನೆ ಮಾಡಿ ನಡೆವವನು, ಯಾವುದೇ ಕಾರ್ಯಗಳನ್ನು ಕೈಗೊಳ್ಳುವವನು, ಯೋಚನೆ ಮಾಡಬೇಕಾತ. ಈ ರೀತಿ ನಾನು ಈ ಕೆಲಸವನ್ನು ಮಾಡಿದ್ರೆ ಅದು ನನಗೂ ಒಳಿತನ್ನು ಉಂಟು ಮಾಡಿ ಸಾಮಾನ್ಯವರಿಗೂ ಒಳಿತನ್ನು ಉಂಟು ಮಾಡುತ್ತಾ ಅಂತ ಯೋಚನೆ ಮಾಡಬೇಕು. ಯಾವ ಕೆಲಸ ತನಗೆ ಮಾತ್ರ ಒಳ್ಳೆಯದನ್ನು ಮಾಡಿ ಸಾಮಾನ್ಯವರಿಗೆ ಕೇಡನ್ನು ಮಾಡಿದ್ರೆ ಅದು ಒಳ್ಳೆಯ ಕೆಲಸ ಅಲ್ಲ. ಹಾಗಾದರೆ ಆರೈದು ನಡೆವವನು ಚೆನ್ನಾಗಿ ಆಲೋಚನೆ ಮಾಡಿ ತನ್ನ ಒಳಿತಿನ ಜೊತೆಗೆ ಇತರರ ಒಳಿತನ್ನು ಕಾಪಾಡಿಕೊಳ್ಳುವಂತೆ ಬಾಳುವವನು. ಆರೈದು ನುಡಿವವನು, ಆರೈದು ಚೆನ್ನಾಗಿ ಆಲೋಚನೆ ಮಾಡಿ ಎಚ್ಚರಿಕೆಯಿಂದ ನಾನೀಗ ಮಾತಾಡ್ತಾ ಇದ್ದೀನಿ, ಈ ನನ್ನ ಮಾತುಗಳು ಬೇರೆಯವರ ಮನಸ್ಸಿಗೆ ಒರಿವನ್ನು ಇಡಬೇಕು, ಆನಂದವನ್ನು ಕೊಡಬೇಕು. ಅದ್ರ ಬದಲು ಈ ನನ್ನ ಮಾತುಗಳು ಬೇರೆಯವರನ್ನ ಘಾಸಿಗೊಳಿಸಲಿ ಅಥವಾ ಬೇರೆಯವರ ಮಾನಹಾನಿ ಮಾಡಲಿ, ಬೇರೆಯವರ ವ್ಯಕ್ತಿತ್ವ ತೇಜೋವಧೆ ಮಾಡಲಿ ಅಂತ ಆಡ್ತಕ್ಕಂಥ ಮಾತು ಯಾವತ್ತೂ ಕೂಡ ಕೇಡನ್ನು ಉಂಟು ಮಾಡ್ತದೆ. ಆದ್ದರಿಂದ ಆರೈದು ನುಡಿಯುವವನು ತಾನಾಡುವ ನುಡಿಗಳ ಬಗ್ಗೆ ಎಚ್ಚರವನ್ನಿಟ್ಟುಕೊಂಡು ತಾನಾಡುವ ನುಡಿಗಳಿಂದ ಕೇಳುವವರ ಮನಸ್ಸಿಗೆ ಅರಿವನ್ನು ಮತ್ತು ಆನಂದವನ್ನು ಉಂಟು ಮಾಡುವಂತೆ ಮಾತನಾಡುವವನು. ಆರೈದು ಅಡಿಯನ್ನು ಇಡುವವನು, ಇಂಥ ಪದ ಉಪಯೋಗಿಸ್ತೋಡಿ. ಅಡಿ ಅಂದರೆ ಹೆಜ್ಜೆ, ಒಂದು ಹೆಜ್ಜೆ ಮುಂದಿಡೋಕ್ಕೆ ಮುಂಚೆ. ಅಂದರೆ ಜೀವನದಲ್ಲಿ ಯಾವುದೇ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಮುಂಚೆ ವ್ಯಕ್ತಿ ಚೆನ್ನಾಗಿ ಆಲೋಚನೆ ಮಾಡಬೇಕು. ನಾನು ಈ ಹಾದಿಯಲ್ಲಿ, ಈ ಹಾದಿ ಅಂದರೆ ಬರೀ ಬೀದಿ ಅಂತ ಅಲ್ಲ, ಈ ಬಗೆಯ ಕಾರ್ಯವನ್ನು ನಾನು ಮಾಡಿದ್ರೆ ನನಗೂ ಒಳಿತಾಗುವುದ ಜೊತೆಗೆ ಎಲ್ರಿಗೂ ಒಳಿತಾಗುತ್ತಾ ಅಂತ ಚೆನ್ನಾಗಿ ಆಲೋಚನೆ ಮಾಡಿ ಕಾರ್ಯವನ್ನು ಮಾಡುವವನು ಲೋಕಕ್ಕೆ ಆರಾಧ್ಯನಕ್ಕೂ ಸರ್ವಜ್ಞ. ಆರಾಧ್ಯ ಅಂದರೆ ಜನರ ಪ್ರೀತಿಗೆ, ಗೌರವಕ್ಕೆ ಪಾತ್ರನಾದವನು. ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿತ್ವ ಉಳ್ಳವನನ್ನು ನಾವು ಆರಾಧ್ಯರು ಅಂತ ಕರಿತೀವಿ. ಆರಾಧ್ಯನಕ್ಕೂ, ಲೋಕದ ಮನ್ನಣೆಗೆ ಆತ ಪಾತ್ರನಾಗುತ್ತಾನೆ. ನೋಡಿ, ನಾವೆಲ್ಲ ಸಾಮಾನ್ಯವಾಗಿ ಅಧಿಕಾರದ ಗದ್ದುಗೆಯಲ್ಲಿ ಕುಳಿತುಕೊಳ್ಳೋಕೆ ಯೋಚನೆ ಮಾಡ್ತೀವಿ ಹೊರತು ದುಡಿಯುವುದಕ್ಕೆ ಯೋಚನೆ ಮಾಡೋದಿಲ್ಲ. ಆದರೆ ನಮ್ಮ ಸರ್ವಜ್ಞ ಕವಿ ಹೇಳ್ತಾನೆ, ಆಳಾಗಬಲ್ಲವನು ಆಳುವನು ಅರಸಾಗಿ, ಆಳಾಗಿ ಬಾಳಲ್ ಅರಿಯದವನು, ಆಳಾಗಿ ಬಾಳಲ್ ಅರಿಯದವನು ಕಡೆಯಲ್ಲಿ ಹಾಳಾಗಿ ಓಹ ಸರ್ವಜ್ಞ. ಇಲ್ಲಿ ದುಡಿಮೆಯ ಮಹತ್ವವನ್ನು ಸರ್ವಜ್ಞ ಕವಿ ಹೇಳ್ತಾ ಇದ್ದಾನೆ. ಆಳಾಗಬಲ್ಲವನು, ಇಲ್ಲಿ ಆಳು ಅಂದರೆ ದುಡಿಮೆಯಲ್ಲಿ ಮಾಡುವ ಕೆಲಸದಲ್ಲಿ ಒಲವು ಉಳ್ಳವನು, ಪ್ರೀತಿ ಇರಬೇಕು. ನಾವು ಯಾವುದೇ ಕೆಲಸ ಮಾಡಿದ್ರೂ ಪ್ರೀತಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಪ್ರಾಮಾಣಿಕತನದಿಂದ ಮಾಡಬೇಕು. ಯಾವ ಕೆಲಸದಲ್ಲಿ ಪ್ರೀತಿ, ಶ್ರದ್ಧೆ, ಪ್ರಾಮಾಣಿಕತನಗಳು ಇರ್ತವೋ ಆ ರೀತಿ ಕೆಲಸದಲ್ಲಿ ಖಂಡಿತ ಯಶಸ್ಸು ಬಂದೇ ಬರ್ತದೆ. ಆಳಾಗಬಲ್ಲವನು, ಬಲ್ಲವನು ಅಂತ ತಿಳಿದವನು. ಯಾವ ಒಬ್ಬ ವ್ಯಕ್ತಿ ತಾನು ದೇಹವನ್ನು ದಂಡಿಸಿ ಮನಸ್ಸನ್ನು ತೊಡಗಿಸಿ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಬಲ್ಲವನೋ, ಆ ರೀತಿ ತಿಳಿದಿದ್ದಾನೆಯೋ, ಅಂಥ ಕುಶಲತೆಯನ್ನು ಹೊಂದಿದ್ದಾನೆಯೋ ಅವನು ಆಳುವನು ಅರಸಾಗಿ. ನೋಡಿದ್ರ ಅರಸ ಅಂತಂದರೆ ಎಲ್ಲ ಜನಕ್ಕೆ, ಸಮುದಾಯಕ್ಕೆ ಒಡೆಯನಾದವನು. ಇಲ್ಲಿ ಭಾವಾರ್ಥ, ಯಾರು ಕಷ್ಟಪಟ್ಟು ದುಡಿತಾನೋ ಅವನು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ದೊಡ್ಡ ಸ್ಥಾನಮಾನಗಳನ್ನು ಪಡಿತಾನೆ.
ಜನಗಳನ್ನು ನಿಯಂತ್ರಿಸುವಂತಹ, ಒಂದು ಕುಟುಂಬವನ್ನು ಕಾಪಾಡುವಂತಹ, ಒಂದು ಸಮುದಾಯವನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನು ಹೊರಬಲ್ಲ ವ್ಯಕ್ತಿಯೂ ಆಗುತ್ತಾನೆ. ಅಲ್ಲಿಗೆ ಯಾರು ಅರಸನಾಗಬಲ್ಲ, ಯಾರು ಆಳಾಗಿ ದುಡಿಯಬಲ್ಲನೋ ಆತ ಅರಸನಾಗಬಲ್ಲ. ಅಂದ್ರೆ ಅರ್ಥ, ದುಡಿಮೆಯಿಂದ ಒಬ್ಬ ವ್ಯಕ್ತಿ ಅತ್ಯಂತ ಉತ್ತಮವಾದ ಗದ್ದುಗೆಯನ್ನು ಏರಬಲ್ಲ. ಆಳಾಗಿ ಬಾಳಲ್ ಅರಿಯದವನು, ಆಳಾಗಿ ಅಂದ್ರೆ ಇಲ್ಲಿ ಆಳು ಅಂತಂದ್ರೆ ಒಬ್ಬ ವ್ಯಕ್ತಿ ದುಡಿದು ಶ್ರಮಪಟ್ಟು ಬಾಳಬೇಕೆಂಬುದನ್ನು ಅರಿಯದವನು, ತಿಳಿಯದವನು ಆತ ಕಡೆಯಲ್ಲಿ ಅವನ ಬದುಕಿನಲ್ಲಿ ಹಾಳಾಗಿ ಓಹ ಸರ್ವಜ್ಞ, ಅವನು ಖಂಡಿತ ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ, ಅವನು ಖಂಡಿತ ನಾಶ ಆಗ್ತಾನೆ. ಆದ್ದರಿಂದ ದುಡಿಮೆಯೇ ಅತ್ಯಂತ ಶ್ರೇಷ್ಠವಾದದ್ದು. ದುಡಿಮೆಯಿಂದಲೇ ವ್ಯಕ್ತಿ ತನ್ನ ಅಸ್ತಿತ್ವವನ್ನು ಪಡಿಬೇಕು, ಎಲ್ಲವನ್ನೂ ಗಳಿಸ್ಕೊಳ್ಬೇಕು ಅನ್ನತಕ್ಕಂಥ ದುಡಿಮೆಯ ಮಹತ್ವವನ್ನು ಹೇಳ್ತಾನೆ. ತಾನು ಕೈಗೊಳ್ಳುವ ಯಾವುದೇ ಕೆಲಸವನ್ನು ಒಲವು ನಲಿವಿನಿಂದ ಮಾಡಬಲ್ಲವನು ಮಾತ್ರ ಜೀವನವನ್ನು ಚೆನ್ನಾಗಿ ರೂಪಿಸಿಕೊಳ್ಳುತ್ತಾನೆ ಎಂಬುದನ್ನು ಸರ್ವಜ್ಞ ಕವಿ ಈ ವಚನದಲ್ಲಿ ಹೇಳಿದ್ದಾನೆ. ಸರ್ವಜ್ಞನ ಓದು ಕಾರ್ಯಕ್ರಮ ನಿಮಗೆ ಮೆಚ್ಚುಗೆಯಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಡನೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಪ್ರಸ್ತಾಪ ಮಾಡಿರುವ ಎಲ್ಲ ವಚನಗಳನ್ನು ಸರ್ವಜ್ಞನ ವಚನಗಳ ಓದು ಎಂಬ ಈ ಬುಕ್ ರೂಪದಲ್ಲಿ ಮೈಲಾಂಗ್ ವೆಬ್ಸೈಟಿನಲ್ಲಿ ದೊರೆಯುತ್ತದೆ. ಈ ಕಾರ್ಯಕ್ರಮದ ವಿಡಿಯೋ ಮತ್ತು ಆಡಿಯೋ ಪ್ರೊಡಕ್ಷನ್ ಮಾಡುತ್ತಿರುವವರು ಗೆಟ್ ಸೆಟ್ ಜಾಮ್ ತಂಡದವರು. ಇವರ ಇನ್ನಿತರ ಹಾಡುಗಳಿಗೆ, ಸಿನಿಮಾಗಳಿಗೆ ಸಂಜಯ್ ಆರ್ಎಸ್ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಇದುವರೆಗೂ ಕಾರ್ಯಕ್ರಮವನ್ನು ನೋಡಿದ್ದಕ್ಕಾಗಿ ಮತ್ತು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.